फ्रेंड्स वेलकम बैक टू अड्गे अड्वेंचर इवत्तु नानु उत्तर कर्नाटकद फेमस जोळद रोट्टी मत्ते हेंगा हेग माडोदु अंत तोर्सिकोड्तीनि तुंबा जन केळ्ता इद्रु निम्म कडे अड्गेन माडि तोर्सि अंत सो अदक्के ईजी आगि जोळद रोट्टी मत्ते हेंगा हेग माडोदु अंत तोर्सिकोड्तीनि नीवु एरडु रेसिपीस्न तिळ्कोबेकंद्रे ई वीडियोन कोने तंक नोडि मोदलिगे हेंगा हेग माडोदु अंत तोर्सिकोड्तीनि ई हेंगा माडोदक्के नानु ई रीति ಎಳೆ ಬದನೆಕಾಯಿ ತಗೊಂಡಿದ್ದೀನಿ ಅದಕ್ಕೆ ಈ ರೀತಿ ತೊಟ್ಟ ಇರಬೇಕು ಮತ್ತೆ ಬದನೆಕಾಯಿ ಫ್ರೆಶ್ ಇರಬೇಕು ಈರುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಉಪ್ಪು ಪಲ್ಲಿದ ಪುಡಿ ತಗೊಂಡಿದ್ದೀನಿ ಹುಚ್ಚೆಳ್ಳು ಪೌಡರ್ ತಗೊಂಡಿದ್ದೀನಿ ಬೆಲ್ಲ ತಗೊಂಡಿದ್ದೀನಿ ಹುರಿದಿರೋ ಕಡಲೆ ಬೀಜ ತಗೊಂಡಿದ್ದೀನಿ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಎಣ್ಣೆ ತಗೊಂಡಿದ್ದೀನಿ ಇದಿಷ್ಟು ಹೆಣ್ಗಾಯಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಅದಕ್ಕೆ ಕಟ್ ಮಾಡ್ಕೊಳ್ಳೋಣ ಈ ರೀತಿ ತುದಿನ ಕಟ್ ಮಾಡ್ಕೊಂಡ್ಬಿಡಿ ಆಮೇಲೆ ಈ ರೀತಿ ಎರಡು ಸೈಡ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಬದನೆಕಾಯಿ ಎಷ್ಟು ಎಳೆದಿದೆ ಒಳಗಡೆ ಬೀಜ ಇಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದ ಬದನೆಕಾಯಿನ ನಾನು ಅರಶಿನ ಮತ್ತು ನೀರು ಹಾಕಿ ಇಟ್ಕೊಂಡಿದ್ದೆ ಅದಕ್ಕೆ ಹಾಕೋತಾ ಇದೀನಿ ಇದೇ ರೀತಿ ಎಲ್ಲ ಬದನೆಕಾಯನ್ನು ಹೆಚ್ಚಿಕೊಳ್ಳಿ ನೀವು ಯಾವಾಗಲೂ ಅಷ್ಟೇ ಎಣ್ಣೆಗಾಯಿ ಮಾಡಬೇಕಾದ್ರೆ ಎಳೆ ಬದನೆಕಾಯಲ್ಲಿ ಮಾಡಿದ್ರೆ ತುಂಬಾ ರುಚಿ ಇರುತ್ತೆ ಸೋ ಬಲ್ತಿರದ್ರಲ್ಲಿ ಮಾಡಿದ್ರೆ ಅಷ್ಟು ರುಚಿಯಾಗಿ ಆಗೋದಿಲ್ಲ ಈ ಎಣ್ಣೆಗಾಯಿ ಮಾಡೋದಕ್ಕೆ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊತೀನಿ ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ ಇದಕ್ಕೆ ಈಗ ಈರುಳ್ಳಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಕೆಂಪಗೆ ಆಗಬೇಕು ಈರುಳ್ಳಿ ಕೆಂಪಗೆ ಆದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದೀನಿ ಈರುಳ್ಳಿ ಬೆಳ್ಳುಳ್ಳಿ ನೀಟಾಗಿ ಫ್ರೈ ಆಗಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ಕೊತಾ ಇದೀನಿ ನೋಡಿ ಈ ರೀತಿ ಕೆಂಪುಗೆ ಫ್ರೈ ಆಗಬೇಕು ಇವಾಗ ನಾನು ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಈ ರೀತಿ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪನ್ನ ಸೇರಿಸ್ಕೊತಾ ಇದೀನಿ ಇದಕ್ಕೆ ಈ ರೀತಿ ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಹುಚ್ಚೆಳ್ಳು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಗುರೆಳ್ಳು ಅಂತಲೂ ಕರೀತಾರೆ ಪಲ್ಲಿದ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಇದು ನಮ್ಮ ಕಡೆ ಮಾಡ್ತಾರೆ ನೀವು ಗರಂ ಮಸಾಲ ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ಬರೀ ಸಾಂಬಾರು ಪೌಡರ್ಲು ಮಾಡ್ಕೋಬೋದು ಇವಾಗ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ನೋಡಿ ಈ ರೀತಿ ತರ್ತರಿಯಾಗಿರಬೇಕು ಮಸಾಲೆ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿಗೆ ಈ ಮಸಾಲೆನ ಈ ರೀತಿ ತುಂಬ್ಕೋತೀನಿ ಈ ರೀತಿ ಎಲ್ಲ ಬದನೆಕಾಯಿಗೂ ಮಸಾಲೆನ ತುಂಬಿಟ್ಕೊಂಡಿದ್ದೀನಿ ಇವಾಗ ಈ ಎಣ್ಣೆಗಾಗೆ ಒಗ್ಗರಣೆ ಹಾಕೋತೀನಿ ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಈ ಎಣ್ಣೆಗಾಯಿ ಮಾಡೋದಕ್ಕೆ ಜಾಸ್ತಿ ಎಣ್ಣೆನೇ ಬೇಕಾಗುತ್ತೆ ಇವಾಗ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ತುಂಬಿಟ್ಕೊಂಡಿದ್ದ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡಿ ಒಗ್ಗರಣೆನಲ್ಲಿ ಫ್ರೈ ಮಾಡಿದ್ರೆ ಹೆಣ್ಗಾಯಿ ತುಂಬ ಚೆನ್ನಾಗಿರುತ್ತೆ ನೀವು ಮಿನಿಮಮ್ ಒಂದು ನಿಮಿಷನಾದ್ರೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಈ ಮಿಕ್ಕಿರೋ ಮಸಾಲೆನ ಸೇರಿಸ್ಕೋಬೇಕು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಹೆಣ್ಗಾಯಿನ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಈ ರೀತಿ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬದನೆಕಾಯಿ ಬೆಂದಿದೆ ಎಣ್ಣೆಗಾಯಿ ರೆಡಿಯಾಗಿದೆ ನೋಡಿ ಈ ರೀತಿ ಬದನೆಕಾಯಿ ಬೇಯಿಸ್ಕೋಬೇಕು ತುಂಬಾನು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ನೋಡಿ ಎಣ್ಣೆಗಾಯಿ ರೆಡಿ ಇದೆ ಇಷ್ಟು ಈಸಿ ಎಣ್ಣೆಗಾಯಿ ಮಾಡೋದು ಅಂತ ಇದಕ್ಕೆ ಇವಾಗ ರೊಟ್ಟಿ ಮಾಡಿ ತೋರಿಸ್ತೀನಿ ಈ ರೊಟ್ಟಿ ಮಾಡೋದಕ್ಕೆ ನಾನು ಒಂದು ಬಾಣಲಿನಲ್ಲಿ 2 ಗ್ಲಾಸಷ್ಟು ನೀರನ್ನ ಹಾಕ್ತಾ ಇದ್ದೀನಿ
ಒಂದು ಪಾವ್ ಹಿಟ್ಟಿಗೆ ಒಂದು ಗ್ಲಾಸ್ ನೀರು ಬೇಕಾಗುತ್ತೆ. ನಾನು ಎರಡು ಪಾವ್ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಸೊ ಅದಕ್ಕೆ ಎರಡು ಗ್ಲಾಸ್ ನೀರು ಬೇಕಾಗುತ್ತೆ. ಇದಕ್ಕೆ ಇವಾಗ ಜೋಳದ ಹಿಟ್ಟನ್ನ ಈ ರೀತಿ ಮೇಲೆ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಗಂಟು ಬರೋದಿಲ್ಲ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕಂಟಿನ್ಯೂಸ್ ಆಗಿ ಸ್ವಲ್ಪ ತಿರುಗಿಸ್ಕೊಳ್ಳಿ. ಇವಾಗ ನೀರು ಕುದಿತಾ ಇದೆ. ಇವಾಗ ನಾನು ಎರಡು ಪಾವಷ್ಟು ಜೋಳದ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಇದೇ ಪ್ರೊಸೀಜರಲ್ಲೇ ಮಾಡೋದು. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಮಾಡಿಕೊಂಡ್ರೂ ಜೋಳದ ರೊಟ್ಟಿ ಅರಿಯೋದು ಕಷ್ಟ ಆಗುತ್ತೆ, ಸೊ ಸ್ವಲ್ಪ ಮೆತ್ತಗೆ ಇರಬೇಕು ಹಿಟ್ಟು. ಈ ರೀತಿ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಸೊ ತಣ್ಣಗಾದ್ಮೇಲೆ ಈ ಹಿಟ್ಟನ್ನ ನೀಟಾಗಿ ನಾದ್ಕೋಬೇಕಾಗತ್ತೆ. ಸೊ ನೀವು ಎಷ್ಟು ನೀಟಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದಕ್ಕೆ ಮೇಲೆ ಸ್ವಲ್ಪ ಜೋಳದ ಹಿಟ್ಟನ್ನ ಹಾಕ್ಕೊಂಡು ನಾದ್ಕೋತೀನಿ. ನಿಮಗೆ ಅಕಸ್ಮಾತ್ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಳಿ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಇವಾಗ ರೊಟ್ಟಿನ ಅರ್ಕೋತೀನಿ. ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ನಾದ್ಕೊಂಡು ರೌಂಡ್ ಶೇಪ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಇದಕ್ಕೆ ಮೇಲೆ ಹಿಟ್ಟು ಹಾಕ್ಕೊಂಡು ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಕೊಳ್ಳಿ. ನೋಡಿ, ಈ ರೀತಿ ರೌಂಡ್ಗೆ ನಿಧಾನಕ್ಕೆ ಮಾಡ್ಕೊಳ್ಳಿ. ಈ ಅಡ್ಜಸ್ಟ್ನ ಈ ರೀತಿ ಮಾಡ್ಕೊಳ್ಳಿ, ಆವಾಗ ರೊಟ್ಟಿ ಕಿತ್ತೋಗೋದಿಲ್ಲ. ನಾನು ನನ್ನ ನೆಕ್ಸ್ಟ್ ವಿಡಿಯೋಸಲ್ಲಿ ತಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಅರ್ಕೊಂಡಿದ್ದೀನಿ. ಇದನ್ನು ಒಂದು ಹಂಚ್ ಮೇಲೆ ಈ ರೀತಿ ರೊಟ್ಟಿನ ಹಾಕೋತಾ ಇದ್ದೀನಿ. ಇವಾಗ ಈ ರೊಟ್ಟಿ ಮೇಲೆ ನಾನು ಒಂದು ಬಟ್ಟೆ ತಗೊಂಡು ಅದನ್ನು ಒದ್ದೆ ಮಾಡಿಕೊಂಡು ಈ ರೀತಿ ಸವರ್ಕೋತಾ ಇದ್ದೀನಿ. ಅದನ್ನು ಈ ರೀತಿ ತಿರುವಾಕೊಳ್ಳಿ. ಸೊ ಒಂದು ಬೇರೆ ಬಟ್ಟೆ ತಗೊಂಡು ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ರೊಟ್ಟಿ. ಇವಾಗ ಹಂಚ್ ಮೇಲೆ ಬೆಂದಿರೋ ರೊಟ್ಟಿನ ನಾನು ತಿರ್ಗಾ ಒಂದು ಫುಲ್ಕಾ ಸ್ಟ್ಯಾಂಡ್ ಮೇಲೆ ಈ ರೀತಿ ಬಿಸಿ ಮಾಡ್ಕೋತೀನಿ. ಈ ರೀತಿ ಮತ್ತೆ ಬಿಸಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಮೆತ್ತಗಿರೋದಿಲ್ಲ. ಸೊ ತಿನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿ ರೊಟ್ಟಿ ಮಾಡೋದು ಅಂತ. ಫಸ್ಟ್ ಟೈಮ್ ಮಾಡೋರು ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ತಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಜೋಳದ ರೊಟ್ಟಿನ ಹೆಣಗಾಯಿ ಜೊತೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.